ಆತ್ಮೀಯ ಸಿರಿ ಟಿವಿ ವೀಕ್ಷಕರಿಗೆ ನಿಮ್ಮ ಜರ್ಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು ನಿಜವಾಗ್ಲೂ ಹೇಳಬೇಕಂದ್ರೆ ಜೀವನದ ಸತ್ಯ ಗೊತ್ತಿರುವಂತದ್ದು ಅವರಿಗೆ ಜಾನಪದ ಅಂತಂದ್ರೆ ಅದೊಂದು ಕಲೆ ಅಲ್ಲ ಒಂದು ಆರ್ಟ್ ಫಾರ್ಮ್ ಅಲ್ಲ ಜಾನಪದ ಅಂದ್ರೆ ನಮ್ಮ ಬದುಕು ಜಾನಪದ ಅಂದ್ರೆ ಕುಣಿಯೋದಲ್ಲ ಕುಟ್ಟೋದಲ್ಲ ಅಥವಾ ಕಿರ್ಚೋದಲ್ಲ ಮುಂಚಿನ ಕಾಂತರಾಜು ಅವರು ಏನಾಗಿದ್ರು ಯಾತಕ್ಕೆ ಜನಪದಕ್ಕೆ ಬಂತು ಹೆಂಗ್ ಕನೆಕ್ಟ್ ಆಯ್ತು ಮತ್ತು ಇಲ್ಲಿಯ ತನಕ ಹೇಗೆ ಅನ್ನುವಂತದ್ದು ರಾಜಕಾರಣಿ ಆಗಬೇಕು ಅಂತ ಹೊರಟವನು ನಾನು ನಾನು ನಿರ್ಮಾಪಕನಾದೆ ಆ ನಿರ್ಮಾಪಕರು ಜರ್ಗನಹಳ್ಳಿ ಕಾಂತರಾಜು ಜೆಕೆ ಮೂವೀಸ್ ಏನಾದರೂ ಒಂದು ಹೊಸದು ಮಾಡಣ ಅಂತ ಇದ್ದೆ ಅಷ್ಟರಲ್ಲಿ ನನ್ನ ಬದುಕಲ್ಲಿ ದೊಡ್ಡ ಬಿರುಗಾಳಿ ನನಗೆ ಬ್ರೈನ್ ಸ್ಟ್ರೋಕ್ ಆಗಿ ನಾನು ತುಂಬಾ ಅಸ್ವಸ್ಥನ ಆಗಿಬಿಟ್ಟೆ ಬದುಕಲ್ಲ ಕಾಂತರಾಜು ನಿಮ್ಮೆಲ್ಲ ಸಂಬಂಧಿಕರನ್ನು ಕರೆಸಿ ಅವನ ಮುಖ ನೋಡ್ಕೊಂಡ್ಬಿಡಿ ಅಂದ್ರೆ ತಮಗೆ ಆಗ್ತಿದ್ದಂತಹ ನೋವು ಸಂಕಟಗಳ ವಿರುದ್ಧ ದನಿ ಎತ್ತಲಿಕ್ಕೆ ಜನಪದ ಕಲಾವಿದರೇ ಸೇರಿ ಬೆಳೆಸಿದಂತಹ ಒಂದು ಸಂಸ್ಥೆ ಜನಪದ ಸಿರಿ ಜನಪದ ಮಾಡ್ತಾ ಇದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೋಹನ್ ಆಳ್ವ ಅವರು ನಮಗೆ ಸಿಕ್ಕರು ನಾನು ಸಿಕ್ತೀನಿ ನಿಮ್ಗೆ ನಿಮ್ಮ ಚಾನಲ್ ಬರ್ಬೇಕಯ್ಯ ನಾನು ಅಂತ ಒಪ್ಕೊಂಡ್ರು ನಿನ್ ಹಿಂಬಾಲಕರೆಲ್ಲ ಬಡಕಲಾಗಿದ್ದಾರೆ ನೀನ್ ಮಾತ್ರ ಅಸ್ಪುಷ್ಟವಾಗಿದ್ರೆ ಅರ್ಥ ಏನೇ ತಿನ್ಬಿಡಿದ್ಯಾ ಅಂತ ಕರೆಕ್ಟ್ ಅಲ್ವಾ ಅಂತ ಪ್ರಾಮಾಣಿಕ ಪಾರದರ್ಶಕ ವ್ಯವಸ್ಥೆಯನ್ನ ಸರ್ಕಾರಗಳು ಕಲ್ಪಿಸ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಕೊಡುಕೊಳ್ಳುವಿಕೆ ಅಲ್ಲಿ ಬಿಗಿಯಾಗಿದೆ